ಈ ಕಾರ್ಯಕ್ರಮಕ್ಕೆ ಬಂದಂತ ಶ್ರೀಮಾನ್ಯ ಎನ್ಎಸ್ ಮಂಗಲಾಪುರ ಸರ್ ನಿವೃತ್ತ ನೀರು ಹಾಕುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಹಾಸ್ವಾಮಿಗಳು ಸಂಸ್ಥಾನ ವಿರಕ್ತ ಮಠ ಎರ್ನಾಳ್ ಹಾಗೂ ಶ್ರೀ ನೂಷಾ ಮೊಹಮ್ಮದ್ ಅರ್ಮಿನ್ ಚಿಸ್ತಿ ಭಯಾತ್ರದಿಂದ ಆಧ್ಯಾತ್ಮಿಕ ಬಂಧುಗಳು ಜಯಪುರ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸರ್ವಪ್ರಥಮವಾಗಿ ನಾವು ಹೇಳುವುದೇನೆಂದರೆ ವಿಜಯಪುರ ತುಂಬ ಬದಲಾಗಿದೆ ಬದಲಾಗಿಲ್ಲ ವಿಜಯಪುರ ಇದೇ ಕೋರ್ಟ್ನಲ್ಲಿ ನಾನು ಕ್ರಿಮಿನಲ್ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ 30 ವರ್ಷದಿಂದ 30 ವರ್ಷ ನಾನು ನ್ಯಾಯಾಧೀಶನಾಗಿ ಬಿಜಾಪುರ ಬಿಟ್ಟೆ 30 ವರ್ಷ ನಂತರ ನಾನು ಕೊರೋನಾ ಪೀರಿಯಡ್ ನಲ್ಲಿ ನಿವೃತ್ತನಾದೆ ನನಗೆ ನಮ್ಮ ಮಗನ ಹತ್ರ ಅರ್ಜೆಂಟ್ ಹೋಗಬೇಕಾಯ್ತು 1 ವರ್ಷ ಅಮೆರಿಕಾಗೆ ಹೋದೆ ಆದರೆ ಈಗ ಒಂದು ಸ್ವಲ್ಪ ವಾತಾವರಣ ನೋಡ್ತಾ ಇದ್ದೇನೆ ಸಮಾಜದಲ್ಲಿ ನಾವು ಯಾವ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ 30 ವರ್ಷ ಹಿಂದೆ ಇದ್ದೀವಿ ಆತ್ಮೀಯತೆ ಈಗ ನನಗೆ ಕಂಡು ಬರ್ತಾ ಇಲ್ಲ ನಾನು ಇದೇ 8 ನಂಬರ್ ಸಾಲಿನಲ್ಲಿ ಕನ್ನಡ ಓದಿದೆ ದರ್ಬಾರೇಶ್ವರಿನಲ್ಲಿ ಕನ್ನಡ ಎಸ್ ಪಿ ಕಾಮರ್ಸ್ ಕಾಲೇಜಿನಲ್ಲಿ ಗ್ರಾಜ್ಯುಯೇಷನ್ ಮುಗಿಸಿದೆ ಕನ್ನಡ ಮೀಡಿಯಂನಲ್ಲಿ ನಾನು ಓದಿದ್ದು ನನ್ನ ಬಾಲ್ಯ ನನ್ನ ಎಲ್ಲ ಜೀವನ ಇಲ್ಲೇ ಓದಿದ್ರು ಸಹ ಈ 30 ವರ್ಷ ಬಂದ ನಂತರ ನಾನು ನೋಡ್ತಾ ಇದ್ದೇನೆ ತುಂಬಾ ತುಂಬಾ ಬದಲಾಗಿದೆ ನಮಸ್ಕಾರ ಸಲಾಮ್ ಈಗಾಗಲೇ ಸ್ವಾಮೀಜಿಗಳು ಬಹಳ ಚೆಂದಾಗಿ ಮಾತಾಡಿದ್ದಾರೆ ಅದೇ ವಾತಾವರಣ ಇನ್ನು ನಮ್ಮ ಜೊತೆ ಇರಲಿ ನಾವು ಭಾಳ ಅದರಿಂದ ಮಾತಾಡೋದು ಬೇಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಮಾತು ನಾನು ಹೇಳಬೇಕಂದ್ರೆ ಸ್ವಾಮೀಜಿಯವರು ಒಂದು ಚಂದ ಶಾಯರಿ ಹೇಳಿದ್ರು ಭಾಳ ಅರ್ಥಪೂರ್ವ ಶಾಯರಿ ಅದೇ ರೀತಿ ಗಾಲಿಬ್ ಅವ್ರದ್ದು ಒಂದು ಹೇಳಿದರು ಅಂದರೆ ಮತ್ತೊಂದು ಅವ್ರದ್ದು ಕವನ ಹೇಳ್ತಾರೆ ಅವರು ಒಬ್ಬರು ಕರ್ತಾ ರಹ ಗಾಲಿಬ್ उम्र भर यही एक धूल करता रहा गालिब धूल चेहरे पे थी आईना साफ करता रहा धूल चेहरे पे थी आईना साफ करता रहा अंदर ना हवा हिंग लगा हवा हिंग लगा हवा हिंग लगा नहीं को दिन आओ साइज खूब बढ़ते होते आदर है वो तो दूसरे ना हो वो करनी मोदी तो नोडे ला नवीन मारते हैं करनी के सोच मारते हैं देखा नोडा आदर नाम मुखल मैंने अपने बोल भी देती अदूर नमक लक्ष्य ಅದಕ್ಕೆ ಲಕ್ಷ್ಯ ಕೊಡಬೇಕಂದ್ರೆ ಅದು ಸ್ವಾಮೀಜಿಗಳ ನಂತರ ನೀವು ದೀಕ್ಷೆ ತಗೊಂಡ್ರೆ ಅದು ಜ್ಞಾನ ಪಡೆಯೋಕ್ಕೆ ಸಾಧ್ಯವಾಗುತ್ತದೆ ಒಂದು ಮತ್ತೊಂದು ಮಾತು ನಾವು ಹೇಳಬೇಕಂದ್ರೆ ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾ ಘಟಕವು 2022 ನವೆಂಬರ್ 30ರಂದು ವಿಜಯಪುರ ಜಿಲ್ಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಮಾಡುವುದರ ಮೂಲಕ ಇವತ್ತು ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಗೈದಿರತಕ್ಕಂಥವರಿಗೆ ಒಂದು ಸಾಹಿತ್ಯ ಸಂಗೀತ ಕಲೆ ನೃತ್ಯ ಜಾನಪದ ಕ್ರಿಕೆಟು ಮತ್ತು ಕ್ರೀಡಾಪಟುಗಳಿಗೆ ನಾವು ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ ಈ ಪ್ರಯುಕ್ತವಾಗಿ ಕರ್ನಾಟಕ ನವನಿರ್ಮಾಣ ವೇದಿಕೆ ಇವತ್ತು ನಾಡು ನುಡಿ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತೆ ಇವತ್ತು ಯಾವುದೇ ತೊಂದರೆ ಬಂದರೂ ಕೂಡ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ಪದಾಧಿಕಾರಿಗಳು ನಿರಂತರವಾಗಿ ಕನ್ನಡಿಗರು ನಾವು ಹೋರಾಟ ಮಾಡ್ತಾನೆ ಬಂದಿದ್ದೇವೆ ಇದು ಇವತ್ತು 14 ವರ್ಷಗಳಾಯಿತು ಕರ್ನಾಟಕ ನವನಿರ್ಮಾಣ ವೇದಿಕೆ ಸ್ಥಾಪನೆಗೊಂಡು ಇವತ್ತು ಆ ವೇದಿಕೆ ಮೂಲಕ ಸಾಕಷ್ಟು ಸಾಹಿತ್ಯ ಕವಿಗೋಷ್ಠಿ ಹೀಗೆ ರಸಮಂಜರಿ ಕಾರ್ಯಕ್ರಮ ಮುಂತಾದ ವಿಷಯಗಳನ್ನು ಕುರಿತು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಹೀಗಾಗಿ ನಾವು MM ಕಲಾಶಿಯವರು ಜುಡಿ ಕೊಟ್ನಾಳವರು ನಮ್ಮ ಪಟೇಲ್ ಸಾಹೇಬರು ಹೀಗೆ ನಮ್ಮ ಪದಾಧಿಕಾರಿಗಳು ಏನು ನಮಗೊಂದು ಬೆಂಬಲಾರ್ಥವಾಗಿ ಸಾಕಷ್ಟು ಸಹಕಾರವನ್ನು ಕೊಡೋದ್ರ ಮೂಲಕ ಇವತ್ತು ವಿಜಯಪುರ ಜಿಲ್ಲೆಯ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡಿಗರು ಕೂಡ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಈಗ 160 ಕಿಲೋಮೀಟರ್ ಕರ್ನಾಟಕವಾದ ಗಡಿ ಪ್ರದೇಶದಲ್ಲಿ 160 ಕಿಲೋಮೀಟರ್ ವ್ಯಾಪಿಸಿ ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಮರಾಠಿಗರು ಇವತ್ತು ಅದು ಮಿಡೋಸ್ ಟೇಲರ್ ಅನ್ನತಕ್ಕಂಥದ್ದು ಅವರು ಒಬ್ಬ ಲೇಖಕರು ಆ ಇಂಗ್ಲೀಷ್ ಕವಿ ಇಂಗ್ಲೀಷ್ ಆಥರ್ ಬದಿರತಕ್ಕಂಥ 160 ಕಿಲೋಮೀಟರ್ ಆಕ್ರಮಣ ಮಾಡಿರ್ತಕ್ಕಂಥದ್ರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕ ಪಾಟ್ಲಿ ಪುಟ್ಟಪ್ಪನವರಲ್ಲಿದೆ ಸರ್ಕಾರದಲ್ಲೂ ಇದೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಆ ಕನ್ನಡ ನಕ್ಷೆ ಮತ್ತು ಕನ್ನಡ ಗಡಿ ಜಿಲ್ಲೆಗಳನ್ನು ಸಂಬಂಧಪಟ್ಟಂತೆ
ಎಷ್ಟು ಗ್ರಾಮಗಳು ಬರ್ತವೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ಸ್ಪಷ್ಟ ಚಿತ್ರಣವನ್ನು ಮೆಡೋ ಶೆಟ್ಟಿಯವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಪುಸ್ತಕ ಕನ್ನಡದಲ್ಲಿ ಅನುವಾದ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೋತೇನೆ. ನನ್ನ ವಿಜಯಪುರ ನಗರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಕರ್ನಾಟಕ ನವನಿರ್ಮಾಣ ಅಧ್ಯಕ್ಷರು ಎಲ್ಲರೂ ನಾವು ಸೇರಿ ಇವತ್ತು ಒಂದು ರಾಜ್ಯೋತ್ಸವ ಆಚರಣೆಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಸಾಧಕರಿಗೆ ಸನ್ಮಾನ ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ, ಈಗಾಗಲೇ ಸನ್ಮಾನವನ್ನು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ನಮ್ಮ ಶೇಷರಾವ್ ಮಾನ್ಯವ್ರದ್ದು ಜನವರಿ ಸುಮಾರು 15 ತಾರೀಕಿನ ಒಳಗಡೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಅದು ಕೂಡ ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವ ಇವತ್ತು ಮಾತು ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾನು ಅಬ್ದುಲ್ ಜಾಕ್ ಎಸ್ ಪಟೇಲ್, ಜೈ ಹಿಂದ್ ಜೈ ಕರ್ನಾಟಕ. ನವನಿರ್ಮಾಣ ವೇದಿಕೆ ವತಿಯಿಂದ ಇಂದು ಪ್ರತಿ ವರ್ಷದಂತೆ ಇಂದು ಕೂಡ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ನಗರದ ಎನ್ ಜಿ ಒ ಹಾಲ್ನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆ ಸಂಭ್ರಮಾಚರಣೆಯ ಆಚರಣೆಯೊಂದಿಗೆ ಬಿಜಾಪುರ ಜಿಲ್ಲೆಯ ವಿವಿಧ ಸಾಧಕರಿಗೆ ಸನ್ಮಾನ ಕೂಡ ಜರುಗಿತು. ಜಿಲ್ಲೆಯ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ನಾವು ಗುರುತಿಸಿ ಅತಿಥಿ ಗಣ್ಯಮಾನ್ಯರನ್ನು ನೇಮಿಸಿ ಈ ಸಮಾರಂಭಕ್ಕೆ ಅದ್ಧೂರಿಯಾಗಿ ಆಚರಿಸಲು ಸಹಕಾರ ನೀಡಿದ ಎಲ್ಲರನ್ನು ವಂದಿಸಿದ್ದೀವಿ. ಜೊತೆಗೆ ನಾಡಗೀತೆಗಳ ರಸಮಂಜರಿ ಕಾರ್ಯಕ್ರಮ ಕೂಡ ಜರುಗಿತು. ಜೊತೆಗೆ ನೆರೆದಿದ್ದ ಎಲ್ಲ ಜನರಿಗೆ ವೇದಿಕೆಯ ಮುಖಾಂತರ ತಮಗಾಗತಕ್ಕಂಥ ಅನ್ಯಾಯವನ್ನು ನಾವು ಸದೆಬಡಿಸಲು ನಿಮ್ಮ ಜೊತೆ ಅಹೋರಾತ್ರಿ ಇದ್ದೇವೆ ಅಂತ ಒಂದು ಘೋಷಣೆಯೊಂದಿಗೆ ವಿಶ್ವಾಸದೊಂದಿಗೆ ಒಂದು ನುಡಿಯನ್ನು ಹೇಳಿ ಕೂಡ ಈ ಕಾರ್ಯಕ್ರಮ ನಾವು ಮುಗಿಸಿದ್ದೀವಿ. ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.